ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನವಚೇತನವನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆ ಕಾರ್ಯಕ್ರಮವಾದ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ. ಪ್ರಿಯ ವೀಕ್ಷಕರೇ, ವಚನವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಚನಗಳನ್ನು ಕೇಳ್ತಾ ಇದ್ದೀರಿ, ಗೌಪ್ಯ ವಚನಕಾರರ ಹೆಸರುಗಳನ್ನು ಪರಿಚಯ ಮಾಡಿಕೊಳ್ತಾ ಇದ್ದೀರಿ, ಹಾಗೆ ವಚನಗಳು ಸರಳ ಭಾಷೆಯಲ್ಲಿ ಏನೆಲ್ಲ ನಮಗೆ ಸಾರವನ್ನು ಸಾರ್ತಾ ಇದೆ ಅನ್ನೋದನ್ನು ಅರ್ಥೈಸ್ಕೊಳ್ತಾ ಇದ್ದೀರಾ. ಆ ಎಲ್ಲ ಸಾರವನ್ನು ಸಂಸಾರಕ್ಕೆ ಸಮಾಜಕ್ಕೆ ಸರಿದೂಗಿಸಿಕೊಂಡು ಎಲ್ಲವನ್ನು ಸುಸ್ಥಿರತೆಯತ್ತ ಸಾಗಿಸುವಂತಹ ಹೊಣೆ ನಮ್ಮದಾಗಲಿ ಅಂತ ಪರಿಭಾವಿಸ್ತಾ ಇಂದಿನ ಸಂಚಿಕೆಯನ್ನು ಆರಂಭಿಸೋಣ. ಈ ಸಂಚಿಕೆಯ ಮೊದಲ ವಚನ ಯಾವುದು ಅಂತ ನೋಡೋಣ. ಮಾಡುವ ಮಾಡಿಸಿಕೊಂಬ ಉಭಯ ಒಂದೇ, ಗುರುವೊಂದೇ, ಲಿಂಗವೊಂದೇ, ಪ್ರಸಾದವೊಂದೇ, ಒಂದಾದಲ್ಲಿ ಎರಡಾಗಿ ಮಾಡುವ ಭಕ್ತನು ನೀನೇ ಕೂಡಲ ಚನ್ನ ಸಂಗಮದೇವ. ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ಭಕ್ತಿಯ ಮಾಡುವ ಭಕ್ತ, ಮಾಡಿಸಿಕೊಂಬ ದೇವ, ಇವೆರಡೂ ಆ ಪರಶಿವತತ್ವ ಒಂದೇ ಆಗಿದೆ. ಗುರುಲಿಂಗ ಜಂಗಮ ಪ್ರಸಾದವೆಲ್ಲವೂ ಆ ಪರಶಿವತತ್ವ ಒಂದೇ ಆಗಿದೆ. ಗುರುಲಿಂಗ ಜಂಗಮ ಪ್ರಸಾದವೆಲ್ಲವೂ ಆ ಪರಶಿವತತ್ವ ಒಂದೇಯಾದಲ್ಲಿ ಇನ್ನೂ ಮಾಡುವ ಭಕ್ತನೂ ಕೂಡ ಆ ಪರಶಿವತತ್ವವೇ ಆಗಿದೆ. ಶಿವಶಿವ, ಇದೆಲ್ಲ ನಿನ್ನ ಸ್ವಲೀಲಾನಂದ ಭಕ್ತಿಯೇ ಎಂಬುದು ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಅಯ್ಯ, ಅನಾದಿ ಪರವಸ್ತುವೇ ಗುರು ಶಿಷ್ಯ, ಭಕ್ತ ಜಂಗಮ ಗುರುಲಿಂಗ ಶರಣಸತಿ ಲಿಂಗಪತಿ ಎಂಬ ಸಾಕಾರ ಲೀಲೆಯ ಧರಿಸಿ ಅವಿರಳಾನಂದ ನಿಜವೇಧಾ ಮಂತ್ರ ಕ್ರಿಯಾದೀಕ್ಷಾ ಯುಕ್ತವಾದ ಮೂರೇಳು ಇಪ್ಪತ್ತೊಂದು ದೀಕ್ಷೆಯ ಭಿನ್ನವಿಲ್ಲದೆ ಸದ್ಗುರು ಮುಖದಿಂದೆ ಅರಿದಾನಂದಿಸಬಲ್ಲಡೆ ಸಹಜ ದೀಕ್ಷೆಯುಳ್ಳ ಶ್ರೀಗುರುಲಿಂಗ ಜಂಗಮ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ನಿರವಯ ಮೂರ್ತಿ ಎಂಬೆನಯ್ಯಾ ಕೂಡಲ ಚನ್ನ ಸಂಗಯ್ಯನಲ್ಲಿ. ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ಶಿವಸಾಮರಸ್ಯ ಬಯಸುವ ಅಯ್ಯಗಳೇ ಕೇಳಿ, ಮಹಾಘನವೆನಿಸುವ ಅನಾದಿ ಪರವಸ್ತುವೇ ತನ್ನ ಸ್ವಲೀಲಾನಂದಕ್ಕಾಗಿ ತನ್ನೊಂದಂಶವನ್ನು ಬೇರ್ಪಡಿಸಿ ಗುರು ಶಿಷ್ಯ ಭಕ್ತ ಜಂಗಮ ಗುರುಲಿಂಗ ಶರಣಸತಿ ಲಿಂಗಪತಿ ಎಂಬ ಮಾಡುವ ಮತ್ತು ಮಾಡಿಸಿಕೊಂಬ ಉಭಯ ಲೀಲೆಗಾಗಿ ಸಾಕಾರ ಸ್ವರೂಪವಾಗಿದೆ. ಈ ರೀತಿ ಒಂದೆರಡಾದ ಪರವಸ್ತುವೇ ಅವಿರಳಾನಂದವನ್ನನುಭವಿಸಲು ಕಾರಣ ತನುವಿಗೆ ವೇದಾದೀಕ್ಷೆ, ಸೂಕ್ಷ್ಮತನುವಿಗೆ ಮಂತ್ರದೀಕ್ಷೆ, ಸ್ಥೂಲತನುವಿಗೆ ಕ್ರಿಯಾದೀಕ್ಷೆ, ಹೀಗೆ ಮೂರು ತೆರನಾದ ದೀಕ್ಷೆಯನ್ನು ನಡೆಸಿಕೊಂಡಿತ್ತು. ಈ ಮೂರು ದೀಕ್ಷೆಗಳಲ್ಲಿ ಒಂದೊಂದರಲ್ಲಿ ಏಳೇಳು ದೀಕ್ಷೆಯನ್ನೊಳಗೊಂಡು ಒಟ್ಟು ಇಪ್ಪತ್ತೊಂದು ದೀಕ್ಷಾಕ್ರಿಯೆಗಳನ್ನು ಗುರುಶಿಷ್ಯವೆಂಬ ಭಿನ್ನ ಭಾವವಿಲ್ಲದೆ ತಾನೇ ಎರಡಾಗಿ ಸದ್ಗುರು ಮುಖದಿಂದ ಅರಿದಾಚರಿಸಿ ಆನಂದವನ್ನನುಭವಿಸುತ್ತಾ ಈ ತೆರನಾಗಿ ಪರಶಿವ ವಸ್ತುವು ತನ್ನ ಲೀಲೆಗಾಗಿ ಸಹಜ ದೀಕ್ಷೆಯಿಂದ ಗುರುಲಿಂಗ ಜಂಗಮವೆಂಬ ಮೂರು ಉಪಾಸ್ಯ ತತ್ವಗಳಾಗಿವೆ ಎಂದರಿದವರೇ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣರ ಐಕ್ಯ ನಿರವಯ ಮೂರ್ತಿಗಳೆಂಬೆನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಮನದಲ್ಲಿ ಘನವಚ್ಚೊತ್ತಿದ ಕಾರಣ ಎಚ್ಚರಿಕೆಯಾಯಿತ್ತು, ಗುರುಕಾರುಣ್ಯದಿಂದ ಆಚಾರದರಿವಾಯಿತ್ತು, ಜಂಗಮದಲ್ಲಿ ತಿಳಿದ ತಿಳಿವಿನಲ್ಲಿ ಪ್ರಸಾದ ಸಾಧ್ಯವಾಯಿತ್ತು, ಕೂಡಲ ಚನ್ನ ಸಂಗಯ್ಯನ ಶರಣರಲ್ಲಿ ಏಕಾರ್ಥವಾಯಿತು. ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ, ಏಕಚಿತ್ತದಿಂದ ಲಿಂಗವ ಧ್ಯಾನಿಸಿದಾಗ ಮನದಲ್ಲಿ ಮಹಾಘನ ವಸ್ತುವು ಅಚ್ಚೊತ್ತಿದಂತೆ ನೆಲೆಸಿದ ಕಾರಣದಿಂದ ನಿಜ ಸ್ವರೂಪದರಿವಿನ ಜಾಗರವಾಯಿತು. ಅರಿವಿನ ಚೇತನವಾದ ಸದ್ಗುರುವಿನ ಕಾರುಣ್ಯದಿಂದ ಅಂಗದಲ್ಲಿ ಆಚಾರ ಅಳವಟ್ಟಿತ್ತು. ಅರಿವಿನ ಆಚಾರದಿಂದ
ಅನುಭಾವ ಜಂಗಮ ಅಳವಟ್ಟು ಸರ್ವಾಂಗದಲ್ಲಿ ಪ್ರಸನ್ನ ಪ್ರಸಾದ ನೆಲೆಗೊಂಡಿತ್ತು. ಅಂಥ ಮಹಾಘನ ಪ್ರಸಾದ ನೆಲೆಗೊಂಡ ಮಹಾಶರಣರಲ್ಲಿ ಅಂಗ ಲಿಂಗ ಉಭಯ ಭಾವವಳಿದು ಏಕಾರ್ಥವಾಗಿ ಸ್ವಯಂ ಲಿಂಗವೆನಿಸಿತ್ತು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಅಜ ಕೋಟಿ ಕಲ್ಪ ವರುಷದವರೆಲ್ಲರೂ ಹಿರಿಯರೇ, ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ, ನಡುಮುರಿದು ಗುಡುಗೂರಿ ತಲೆ ನಡುಗಿ ನೆರೆತೆರೆ ಹೆಚ್ಚಿ ಮತಿಗೆಟ್ಟು ಒಂದನಾಡ ಹೋಗಿ ಒಂಬತ್ತನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ, ಅನುವನರಿದು ಘನವ ಬೆರೆಸಿ ಹಿರಿದು ಕಿರಿದೆಂಬ ಭೇದವ ಮರೆದು ಕೂಡಲ ಚನ್ನ ಸಂಗಯ್ಯನಲ್ಲಿ ಬೆರೆಸಿ ಬೇರಿಲ್ಲದಿಪ್ಪ ಹಿರಿಯತನ ನಮ್ಮ ಮಹಾದೇವಿಯ ಕಂಗಾಯಿತ್ತು. ಚನ್ನ ಬಸವಣ್ಣನವರು ಬರೆದಿರುವಂತಹ ಈ ವಚನದ ಅರ್ಥವನ್ನು ನೋಡೋಣ. ಹಠ ಯೋಗಾದಿ ಸಾಧನೆಯಿಂದ ಮರಣವ ಗೆಲಿದು ಬ್ರಹ್ಮಗಣನೆಯ ಅನಂತ ಕೋಟಿ ಕಲ್ಪ ವರುಷಗಳವರೆಗೆ ದೇಹಧಾರಿಯಾಗಿರುವ ಹಠ ಸಿದ್ಧರೆಲ್ಲರೂ ಹಿರಿಯರೇ, ತಪೋಮಗ್ನರಾಗಿ ಕುಳಿತಾಗ ತನುವಿನ ಮೇಲೆ ಹುತ್ತೇರಿ ಮರದ ಬೊಂಬು ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ, ದೀರ್ಘಾಯುವಿನಿಂದ ಮುಪ್ಪಾವರಿಸಿ ಸೊಂಟಬಾಗಿ ಆಸಕ್ತತೆಯಿಂದ ಮೇಲುಸಿರಿನಿಂದ ಉಬ್ಬರ ಬಿಟ್ಟು ತಲೆ ನಡುಗಿ ಚರ್ಮ ಮುದುಡಿ ಸುಕ್ಕುಗಟ್ಟಿ ಬುದ್ಧಿಭ್ರಮೆಯಾಗಿ ಒಂದು ಮಾತನಾಡಲು ಹೋಗಿ ಒಂಬತ್ತು ಮಾತನ್ನು ಬಡಬಡಿಸುವ ವಯೋವೃದ್ಧರಾದ ಅಜ್ಞಾನಿಗಳೆಲ್ಲರೂ ಹಿರಿಯರೇ ಅಲ್ಲ. ಅಂತರಂಗದಲ್ಲಿ ಅವ್ಯಕ್ತವಾಗಿ ಅಡಗಿದ ಅನಂತದ ಅನುಭವವನ್ನರಿದು ಮಹಾಘನ ವಸ್ತುವಿನಲ್ಲಿ ಬೇರಿಲ್ಲದೆ ಬೆರೆಸಿ ಲೋಕರೂಢಿಯ ಹಿರಿದು ಕಿರಿದೆಂಬ ಭಿನ್ನ ಭೇದವ ಮರೆದು ಆ ಪರಶಿವ ಲಿಂಗದಲ್ಲಿ ಬೆರೆಸಿ ಬೇರಿಲ್ಲದೆ ಒಂದಾಗಿರುವುದೇ ಹಿರಿಯತನ. ಅಂತಹ ಘನ ಹಿರಿತನವು ಅಗಣಿತ ಯೋಗಿ ನಮ್ಮ ಅಕ್ಕ ಮಹಾದೇವಿಗಾಯಿತ್ತು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ತನುವಿನೊಳಗೆ ತನುವಾಗಿಪ್ಪಿರಯ್ಯ, ಮನದೊಳಗೆ ಮನವಾಗಿಪ್ಪಿರಯ್ಯ, ಭಾವದೊಳಗೆ ಭಾವವಾಗಿಪ್ಪಿರಯ್ಯ, ಎನ್ನಂಗ ಪ್ರಾಣವು ಮಹಾಲಿಂಗವು ನೀನೇ ಆದ ಕಾರಣ ಎನಗಿನ್ನಾವ ಭಂಗವೂ ಇಲ್ಲ ನೋಡ. ಅದೇನು ಕಾರಣವೆಂದೊಡೆ ಎನ್ನಂಗವು ಆತ್ಮನು ನಿನ್ನೊಳಗಡಗಿ ಶುದ್ಧ ಪರಮಾತ್ಮನಾದೆನು ಕಾಣ. ಇನ್ನಾವ ಪ್ರಪಂಚೂ ಎನಗಿಲ್ಲ, ನೀನು ನಿರ್ಲೇಪಕನಾದ ಕಾರಣ ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೆ. ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಅಯ್ಯ ಪರಶಿವನೇ, ನೀವು ಎನ್ನ ತನುವಿನೊಳಗೆ ಸತ್ಕ್ರಿಯಾ ಸ್ವರೂಪದಿಂದ ತನುವಾಗಿರುವಿರಿ, ಎನ್ನ ಮನದೊಳಗೆ ಅರಿವಿನ ರೂಪದಿಂದ ಘನಮನವಾಗಿರುವಿರಿ, ಎನ್ನ ಭಾವದೊಳಗೆ ಸದ್ಭಾವ ರೂಪದಿಂದ ಭಾವಕ್ಕೆ ಭಾವಲಿಂಗವಾಗಿರುವಿರಿ, ಆದ ಕಾರಣ ಎನ್ನ ಅಂಗವು ಅಂಗಕ್ಕೆ ಚೇತನವಾದ ಪ್ರಾಣವು ಮನವನೊಳಗೊಂಡ ಮಹಾಲಿಂಗವು ನೀನೇ ಆದ ಕಾರಣದಿಂದ ಎನಗಿನ್ನಾವುದೇ ತರದ ಅಂಗಭಂಗವಿಲ್ಲ ದೇವ. ಅದೇನು ಕಾರಣವೆಂದರೆ ಎನ್ನ ಆಚಾರ ಸ್ವರೂಪಾದ ಅಂಗವು ಮತ್ತು ಆ ಅಂಗಕ್ಕೆ ಚೇತನವಾದ ಆತ್ಮವು ಮಹಾಘನ ಪರವಸ್ತುವೆನಿಸುವ ನಿನ್ನೊಳಗಡಗಿ ನಾನೇ ಶುದ್ಧ ಪರಮಾತ್ಮನಾದೆನು. ಈಗ 25 ತತ್ವಗಳಿಂದಾದ ಕಾಯ ಪ್ರಪಂಚವೆನಗಿಲ್ಲ, ನಾನೇ ನೀನಾದ ಬಳಿಕ ನೀನು ಲೋಕ ಪ್ರಪಂಚದಿಂದ ನಿರ್ಲೇಪಕನಾದ ಕಾರಣದಿಂದ ಎಲ್ಲವೂ ಬಯಲೇ ಬಯಲೆಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಎನಗೆ ಕಾಯ ಉಂಟೆಂಬರೂ ಕಾಯವೆನಗಿಲ್ಲವಯ್ಯ, ಎನಗೆ ಜೀವ ಉಂಟೆಂಬರೂ ಎನಗೆ ಜೀವ ಮುನ್ನವೇ ಇಲ್ಲವಯ್ಯ, ಎನಗೆ ಭಾವ ಉಂಟೆಂಬರೂ ಎನಗೆ ಭಾವ ಮುನ್ನವೇ ಇಲ್ಲವಯ್ಯ. ಅದೇನು ಕಾರಣವೆಂದಡೆ ಎನ್ನ ಕಾಯ ಜೀವ ಪ್ರಾಣನಾಯಕ ಪರಮೇಶ್ವರ ನೀನಾದ ಕಾರಣ ಎನಗಿನ್ನಾವ ಭಯವೂ ಇಲ್ಲ ನೋಡ. ನಾನು ನಿರ್ಭಯನಾದ ಕಾರಣ ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೇ.
ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥವನ್ನು ನೋಡೋಣ. ಲೋಕದ ನರರು ಎನಗೆ ಕಾಣುವ ಕಾಯ ಉಂಟೆಂದು ಹೇಳುವರು, ಎನಗೆ ಕಾಣುವ ಕಾಯವಿಲ್ಲ. ಎನಗೆ ಜೀವ ಉಂಟೆಂದೂ ಹೇಳುವರು, ಎನಗೆ ಜೀವವಂತೂ ಮೊದಲಿಗೆಯೇ ಇಲ್ಲವೋ ಇಲ್ಲ. ಎನಗೆ ಬಯಕೆಯ ಭಾವ ಉಂಟೆಂದು ಹೇಳುವರು, ಎನಗೆ ಬಯಕೆಯ ಭಾವ ಮೊದಲಿಗೆಯೇ ಇಲ್ಲವೋ ಇಲ್ಲ. ಅದೇನು ಕಾರಣವೆಂದರೆ ಎನ್ನ ಕಾಯ ಜೀವ ಮತ್ತು ಪ್ರಾಣಗಳ ಚೇತನಾತ್ಮಕ ಒಡೆಯ ಮಹಾಲಿಂಗವೆನಿಸುವ ಪರಶಿವನೇ ನೀನೇ ಆಗಿರುವ ಕಾರಣ ಎನಗೆ ಕಾಯ ಜೀವ ಭಾವದ ಭವ ಭಯವೇನೂ ಇಲ್ಲವೇ ಇಲ್ಲ. ಕಾಯ ಜೀವ ಭಾವಗಳೆಲ್ಲವೂ ಶಿವಮಯವಾದ ಕಾರಣ ನಾನು ನಿರ್ಭಯನೂ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ. ಕಡೆಯಲ್ಲಿ ಮೊದಲಲ್ಲಿ ಸುವರ್ಣವೊಂದಲ್ಲದೆ ಬೇರಿಲ್ಲ ಕಾಣಿರೋ, ಬಂಗಾರದ ಪ್ರಕೃತಿಯಿಂದ ಬೇರಿಟ್ಟು ತೋರಿತ್ತು ಎಂದಡೆ ಬೇರಾಗಬಲ್ಲುದೆ ಅಯ್ಯ. ಶುದ್ಧ ಪರಮಾತ್ಮ ತಾನೇ ಒಂದೆರಡಾಗಿ ಜೀವ ಪರಮನೆಂದು ತೋರಿತ್ತೆಂದಡೆ ಆವಾಗ ಜೀವ ಆವಾಗ ಪರಮನೆಂಬ ಭೇದವನರಿಯದೆ ಅರೆಮರುಳು ಆದಿರಲ್ಲ. ದೇಹ ಭಾವದ ಉಪಾಧಿಯುಳ್ಳನ್ನಕ್ಕರ ಜೀವನನು ದೇಹ ಭಾವದ ಉಪಾಧಿ ಶಿವಭಾವದಲ್ಲಿ ಅಳಿದ ಬಳಿಕ ಜೀವನೆಂಬುವನು ಪರಮನೆಂಬುವನು ತೀವಿ ಪರಿಪೂರ್ಣ ವಸ್ತು ತಾನೇ ತಾನೆಂಬಾತ ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭು ತಾನೇ ಕಾಣಿರೋ. ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಹಲವು ಥರದ ಆಭರಣಗಳಾದರೇನು, ಕೊನೆಯಲ್ಲಿ ಮತ್ತು ಆಭರಣವಾಗುವ ಮೊದಲಲ್ಲಿ ಬಂಗಾರ ಒಂದೇ ಅಲ್ಲದೆ ಬೇರೆ ಮತ್ತೊಂದು ಧಾತುವಲ್ಲ. ಬಂಗಾರದ ಒಡವೆಗಳಿಂದ ಬೇರೆ ಆಕೃತಿಯಾಗಿ ತೋರಿದೆ ಎಂದರೆ ಅದು ಮೂಲ ಬಂಗಾರದಿಂದ ಬೇರೆ ಧಾತುವಲ್ಲ. ಅದರಂತೆ ಶುದ್ಧ ಸ್ವರೂಪದ ನಿರಂಜನ ಪರಮಾತ್ಮನು ತಾನೇ ತನ್ನ ಲೀಲೆಯಿಂದ ಒಂದೆರಡಾಗಿ ಜೀವಾತ್ಮ ಪರಮಾತ್ಮವೆಂಬ ಭೇದವಾಗಿ ತೋರಿದೆ. ಅದರಲ್ಲಿ ಯಾವಾಗ ಜೀವಾತ್ಮನೆನಿಸಿತ್ತು ಯಾವಾಗ ಪರಮಾತ್ಮನೆನಿಸಿತ್ತು ಎಂಬ ಭೇದವನರಿಯದೆ ಅರೆಹುಚ್ಚರಾದಿರಲ್ಲ ನರರುಗಳಿರಾ. ತೋರುವ ಕಾಯವೇ ತಾನೆಂಬ ಅಜ್ಞಾನವಿರುವವರೆಗೂ ಜೀವಾತ್ಮನೆನಿಸುವನು. ದೇಹಭಾವದ ಜಂಜಡದ ಮರವೆ ತಾನೇ ಜೀವನೆಂಬ ಭಾವನೆಯ ಶಿವಭಾವದಲ್ಲಿ ಅಳಿದ ಬಳಿಕ ಜೀವಾತ್ಮ ಪರಮಾತ್ಮನೆಂಬ ಭಿನ್ನತೆಯಳಿದು ಅಖಂಡ ಪರಿಪೂರ್ಣ ಪರವಸ್ತುವೇ ತಾನೆಂಬುದು ಈ ವಚನದ ತತ್ವಾನುಭವವಾಗಿದೆ. ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ. ಆದಿಯಲ್ಲಿ ನಾ ಹುಟ್ಟುವಂದು ಎನ್ನ ಒಡಹುಟ್ಟಿ ದೈವರು ನೋಡ, ಒಡಹುಟ್ಟಿ ದೈವರು ಎನಗೆ ಒಡಲಾಗಿಪ್ಪರು ನೋಡ. ಒಡಲನುರಿಗಿತ್ತು ಎನ್ನ ನಿಮಗಿತ್ತು ನಿರ್ವಯಲಾದೆನೋ ಕಾಣ ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೆ. ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥ, ಮುನ್ನ ಆದಿಯಲ್ಲಿ ನಾನು ಮಹಾಲಿಂಗದಿಂದ ಹೊರಹೊಮ್ಮುವಾಗ ಆಕಾಶ ವಾಯು ಅಗ್ನಿ ಅಪ್ಪು ಪೃಥ್ವಿಗಳೆಂಬೈದು ಪಂಚಮಹಾಭೂತತ್ವಗಳು ಎನ್ನ ಒಡಹುಟ್ಟಿದವು. ಎನ್ನ ಒಡಹುಟ್ಟಿದ ಐದು ಪಂಚಮಹಾಭೂತಗಳು ಎನಗೆ ಆಶ್ರಯಕ್ಕಾಗಿ ತನುವಾದವು. ಈಗ ಸುಜ್ಞಾನೋದಯವಾಗಿ ತನುವನು ಅರಿವಿನ ಅಗ್ನಿಗೆ ಅರ್ಪಿಸಿ ಆತ್ಮನಾದ ಎನ್ನನು ಪರಮಾತ್ಮನಾದ ನಿಮಗರ್ಪಿಸಿ ಲಿಂಗಾಂಗ ಸಾಮರಸ್ಯ ಸಮನಿಸಿ ನಿರವಯ ಸ್ಥಳದಲ್ಲಿ ನಿಂದು ಬಯಲಾದೆನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ, ಕತ್ತಲೆಯನೊಳಗೊಂಡ ಬೆಳಗಿನಂತೆ ಪಕ್ಷಿಯನೊಳಗೊಂಡ ತತ್ತಿಯಂತೆ ಮುತ್ತನೊಳಗೊಂಡ ಚಿಪ್ಪಿನಂತೆ ಸಾಗರವನೊಳಗೊಂಡ ಶಶಿಯಂತೆ ಜಗವನೊಳಗೊಂಡ ಆಕಾಶದಂತೆ ಎನ್ನ ನೀವು ಒಳಗೊಂಡಿರಿಯಾಗಿ ನಾನೋ ನೀನೋ ಏನೆಂದರಿಯನಯ್ಯ ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೆ. ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥವನ್ನು ನೋಡೋಣ. ಕಾಳ ಕತ್ತಲನ್ನು ತನ್ನಲ್ಲಿ ಅಡಗಿಸಿಕೊಂಡ ಬೆಳಗಿನಂತೆ ಪಕ್ಷಿಯ ಅಂಗದ ರೂಪ
ತನ್ನಲ್ಲಡಗಿಸಿಕೊಂಡ ತತ್ತಿಯಂತೆ, ಮುತ್ತನ್ನು ತನ್ನಲ್ಲಿ ಅಡಗಿಸಿಕೊಂಡಿರುವ ಮುತ್ತಿನ ಚಿಪ್ಪಿನಂತೆ, ಸಾಗರವನು ತನ್ನಲ್ಲಿ ಒಳಗೊಂಡಿರುವ ಶಶಿಯಂತೆ, ಸಮಸ್ತ ಜಗವನು ತನ್ನೊಳಗಡಗಿಸಿಕೊಂಡ ಆಕಾಶದಂತೆ, ಪರಶಿವನೇ, ಎನ್ನನ್ನು ನೀವು ತನ್ನೊಳಗಡಗಿಸಿಕೊಂಡ ಬಳಿಕ ಇದ್ದ ಇರವು ಈಗ ನಾನೋ ನೀನೋ ಎಂಬುದನ್ನು ಏನೇನೂ ಅರಿಯದಂತಿದ್ದೆನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಪರಧನ ಪರಸತಿ ಪರವಾರ್ತೆಯ ತೊರೆಯದ ನಕ್ಕರ ಎಂತು ಮಾಹೇಶ್ವರನಪ್ಪನಯ್ಯ, ಲಿಂಗ ಪೂಜೆಯಲ್ಲಿ ಲೀಯವಾಗಿ ಅಂಗಗುಣ ವಿರೋಧಿಯಾಗದ ನಕ್ಕರ ಎಂತು ಮಾಹೇಶ್ವರನಪ್ಪನಯ್ಯ, ಗುರುಪ್ರಸಾದದಲ್ಲಿ ನಿಹಿತಾವಧಾನಿಯಾಗದ ನಕ್ಕರ ಎಂತು ಮಾಹೇಶ್ವರನಪ್ಪನಯ್ಯ, ಕೂಡಲ ಚನ್ನ ಸಂಗಯ್ಯನಲ್ಲಿ ಮಾಹೇಶ್ವರನೆನಿಸಿಕೊಂಬುದು ಸಾಮಾನ್ಯವೇ ಅಯ್ಯ. ಚನ್ನಬಸವಣ್ಣನವರ ಈ ವಚನದ ಅರ್ಥ, ತಾನು ಕಾಯಕದಿಂದ ದುಡಿದು ಗಳಿಸದೆ ಅನ್ಯರ ದುಡಿಮೆಯ ಫಲವನ್ನು ಮೋಸ, ವಂಚನೆ, ಹೆದರಿಕೆ, ಬೆದರಿಕೆ, ದಬ್ಬಾಳಿಕೆ ಮುಂತಾದ ಬುದ್ಧಿಬಲ, ಭುಜಬಲ, ಅಧಿಕಾರ ಬಲದಿಂದ ಪಡೆಯಬೇಕೆಂಬ ಪರಧನದಾಸೆಯನ್ನು ಕಾಮವಿಕಾರದಿಂದ ಕಂಗೆಟ್ಟು ಲಜ್ಜೆ ನಾಚಿಕೆಯನರಿಯದೆ ಮತಿಗೆಟ್ಟು ಮಾಡುವ ಪರಸತಿಯರ ಸಂಘವನ್ನು ತನ್ನ ಶಿವ ಬದುಕಿನ ಮೂಲ ವಿವೇಚನೆಯ ಮರೆದು ಅರ್ಥವಿಲ್ಲದ ತನಗೆ ಸಂಬಂಧವಿಲ್ಲದ ಪರರ ಪ್ರಾಪಂಚಿಕ ಹುಸಿ ಹುಳುಕು ವಾರ್ತೆಯನ್ನು ಬಯಕೆಯನ್ನು ತೊರೆಯದಿದ್ದರೆ ಅಂಥವನು ಹೇಗೆ ಮಾಹೇಶ್ವರನಾಗುವನು? ಭಾವ ಮನ ಕಂಗಳಿಂದ ಬಂದು ಕರಸ್ಥಲದಲ್ಲಿ ಕಂಗೊಳಿಸುವ ಇಷ್ಟಲಿಂಗ ಪೂಜೆಯಲ್ಲಿ ಮನಮಗ್ನವಾಗಿ ಅಲ್ಲದೆ ಅನಾಚಾರದತ್ತಲೆಳೆವ ಅಂಗಗುಣಗಳ ವಿರೋಧಿಯಾಗಿ ವಿನಾಶಗೊಳಿಸದಿದ್ದಲ್ಲಿ ಅಂಥವನು ಹೇಗೆ ಮಾಹೇಶ್ವರನಾಗುವನು? ಅರಿವಿನ ಗುರುಮೂರ್ತಿಯ ಜ್ಞಾನ ಪ್ರಸಾದದಲ್ಲಿ ನಿಷ್ಠೆಯನ್ನಿಟ್ಟು ಇಡಲ್ಪಟ್ಟ ನಿಷ್ಠೆಯನ್ನು ಜಾಗ್ರತೆಯಿಂದ ಅಂಗದಿಂದ ಅಗಲದಂತೆ ಅಳವಡಿಸಿಕೊಳ್ಳದಿದ್ದಲ್ಲಿ ಅಂಥವನು ಹೇಗೆ ಮಹೇಶ್ವರನಾಗುವನು? ಷಟ್ಸ್ಥಲ ಶಿವಪಥದಲ್ಲಿ ಇಂತಿ ಆಚರಣೆಯನ್ನು ಅಂಗದಲ್ಲಿ ಅಳವಡಿಸಿಕೊಂಡು ಏಕಲಿಂಗ ನಿಷ್ಠ ಮಹೇಶ್ವರನೆನಿಸುವುದು ಸಾಧಕನಿಗೆ ಸಾಮಾನ್ಯ ಸಾಹಸವೇನಯ್ಯ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ನಮ್ಮ ಮುಂದಿನ ವಚನ. ಪರಧನ ಪರಸ್ತ್ರೀ ಪರನಿಂದೆ ಪರದೈವ ಅನೃತಾದಿ ಪಂಚಮಹಾಪಾತಕವ ಪರಿಹರಿಸದ ನಕ್ಕರ ವೀರ ಮಾಹೇಶ್ವರನೆಂತಪ್ಪನಯ್ಯ, ಸಂಚಿತಾದಿ ಕರ್ಮತ್ರಯದೊಳಗಿರ್ದ ಕೆಂಚ ಧವಲಕ್ಕ ಜಲವರ್ತಕವಳೆಯದೆ ವೀರ ಮಾಹೇಶ್ವರನಾದೆನೆಂದರೆ ಅಸಾಧ್ಯ ಕಾಣ ಗುರುನಿರಂಜನ ಚನ್ನ ಬಸವಲಿಂಗ ನಿಮ್ಮಲ್ಲಿ. ದೇಶೀಕೇಂದ್ರ ಸಂಗನ ಬಸವಯ್ಯ ಎಂಬ ವಚನಕಾರರು ರಚಿಸಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ತಾನು ದುಡಿಯದೆ ದೋಚುವ ಪರಧನದಾಸೆ, ತನ್ನ ಸತಿಯಲ್ಲದ ಪರಸತಿಯ ಸಂಗ, ಪ್ರಯೋಜನಕ್ಕೆ ಬಾರದ ಪರನಿಂದೆ, ತನ್ನ ಮೂಲ ಸ್ವರೂಪದ ನೆಲೆಯಾದ ಪರಶಿವ ತತ್ವವಲ್ಲದ ಭಿನ್ನ ಭಾವದ ಪರದೇವತಾ ಭಕ್ತಿ, ಅನಂತ ಆಸೆ ಆಮಿಷಗಳಲ್ಲಿ ಸಿಕ್ಕು ನುಡಿವ ಹುಸಿ ಹಸಿ ಹರಟೆಯ ಮಾತುಗಳೆಂಬ ಈ ಪಂಚಮಹಾಪಾಪದ ಪಾಶಬಂಧದಿಂದ ತನ್ನನ್ನು ಪರಿಹರಿಸಿಕೊಳ್ಳದಿದ್ದಲ್ಲಿ ವೀರಮಾಹೇಶ್ವರ ಹೇಗಾಗುತ್ತಾನೆ? ಸಂಚಿತ ಪ್ರಾರಬ್ಧ ಆಗಾಮಿ ಎಂಬ ಕರ್ಮತ್ರಯದ ಬಣ್ಣವಳಿಯದಿದ್ದರೆ ವೀರಮಾಹೇಶ್ವರ ಹೇಗಾಗುತ್ತಾನೆ? ಅದು ಅಸಾಧ್ಯ ಎಂಬುದೇ ಈ ವಚನದ ತತ್ವಾನುಭವ. ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ. ಅಂಗ ಆಚಾರಾಂಗವಾಗದ ನಕ್ಕರ, ಮನಸ್ಸು ಉನ್ಮನವಾಗದ ನಕ್ಕರ, ಪ್ರಾಣ ಚಿತ್ಪ್ರಾಣವಾಗದ ನಕ್ಕರ, ಭಾವ ಮಹಾನುಭಾವವಾಗದ ನಕ್ಕರ, ಜೀವ ಸಜ್ಜೀವವಾಗದ ನಕ್ಕರ, ಇಹ ಪರಕಾಂಕ್ಷೆ ಅಳಿಯದ ನಕ್ಕರ ಎಂತು ಮಾಹೇಶ್ವರನಪ್ಪನಯ್ಯ, ಕಾಯದಲ್ಲಿ ಗುರುಭಕ್ತಿ ಕಾಣದ ನಕ್ಕರ,
ಮನದಲ್ಲಿ ಲಿಂಗಭಕ್ತಿ ಕಾಣದನ್ನಕ್ಕರ, ಪ್ರಾಣದಲ್ಲಿ ಜಂಗಮ ಭಕ್ತಿ ಕಾಣದನ್ನಕ್ಕರ, ಭಾವದಲ್ಲಿ ಪ್ರಸಾದ ಭಕ್ತಿಯ ಕಾಣದನ್ನಕ್ಕರ ಎಂತು ಮಹೇಶ್ವರನಪ್ಪನಯ್ಯ. ಗುರು ನಿರಂಜನ ಚನ್ನಬಸವಲಿಂಗದಲ್ಲಿ ಶರಣರ ಸಂಗವಿಲ್ಲದನ್ನಕ್ಕರ ಎಂತು ಮಹೇಶ್ವರನಪ್ಪನಯ್ಯ. ದೇಶೀಕೇಂದ್ರ ಸಂಗನ ಬಸವಯ್ಯ ಎಂಬಂಥ ವಚನಕಾರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಅಂಗವು ಅಂತರಂಗದಲ್ಲಿ ಅರಿವನಳವಡಿಸಿಕೊಂಡು ಅರಿವಿನ ಆಶ್ರಯದಿಂದ ಸತ್ಯ ಶುದ್ಧ ಸದಾಚಾರ ಸಂಪನ್ನವಾಗದಿದ್ದರೆ ಮನಸ್ಸು ಏಕಾಗ್ರತೆಯಿಂದ ಲಿಂಗ ಧ್ಯಾನಾನುಸಂಧಾನದಲ್ಲಿ ಬೆರೆದು ಊರ್ಧ್ವಗಾಮಿಯಾಗದಿದ್ದರೆ ಪ್ರಾಣ ಹೊನ್ನು ಹೆಣ್ಣು ಮಣ್ಣು ಅಧಿಕಾರ ಅಂತಸ್ಥೆ ಪ್ರಾಣವೆಂಬ ವಾಯು ಪ್ರಾಣವಳಿದು ಲಿಂಗವೇ ಪ್ರಾಣವೆಂದು ಲಿಂಗದಲ್ಲಿ ಬೆರೆದು ಚಿತ್ಪ್ರಾಣವಾಗದಿದ್ದರೆ ಭಾವವು ಜಾತಿ ವರ್ಣ ಆಶ್ರಮ ಕುಲ ಗೋತ್ರ ನಾಮಗಳೆಂಬ ಷಡ್ಭ್ರಮೆಯಳಿದು ತಾನೇ ಶಿವನೆಂದು ಭಾವನಲಿದು ಭಾವಲಿಂಗವಾಗದಿದ್ದರೆ ಜೀವವು ತನ್ನ ಸುತ್ತಿದ ಮಾಯಾಪ್ರಪಂಚದ ಜಂಜಡವಳಿದು ಶಿವ ಜೀವವಾಗದಿದ್ದರೆ ಭೂಮಿ ಹೇಮ ಸುಖ ಸುಪ್ಪತ್ತಿಗೆ ಮುಂತಾದ ಇಹಭೋಗ ಹಾಗೂ ಪುಣ್ಯವ ತೀರಿದ ಬಳಿಕ ಅಳಿವ ಸ್ವರ್ಗ ಸುಖ ಭೋಗದ ಬಯಕೆ ಅಳಿಯದಿದ್ದರೆ ಹೇಗೆ ಮಹೇಶ್ವರನಾಗುವನು? ತನುವಿನ ಕ್ರಿಯಾಚಾರದಲ್ಲಿ ಗುರುಲಿಂಗ ಭಕ್ತಿ ತೋರದಿದ್ದರೆ, ಮನದ ನೆನಹಿನಲ್ಲಿ ಲಿಂಗಭಕ್ತಿ ತೋರದಿದ್ದರೆ, ಪ್ರಾಣದಲ್ಲಿ ಜಂಗಮ ಭಕ್ತಿ ತೋರದಿದ್ದರೆ, ಭಾವದಲ್ಲಿ ಸರ್ವವೂ ಶಿವಮಯವೆಂದು ಭಾವಿಸುವ ಪ್ರಸನ್ನತೆಯ ಪ್ರಸಾದ ಭಕ್ತಿ ತೋರದಿದ್ದರೆ ಅಂಥವನು ಹೇಗೆ ಮಹೇಶ್ವರನಾಗುವನು? ಸದಾಕಾಲ ಸುಜ್ಞಾನ ಸದಾಚಾರ ಸದನುಭಾವ ಸದಾನಂದ ಅಳವಟ್ಟ ಶರಣರ ಸಂಗ ಸುಖದಲ್ಲಿ ರಮಿಸದಿದ್ದರೆ ಅಂಥವನು ಹೇಗೆ ಮಹೇಶ್ವರನಾಗುವನು? ಆಗಲಾರನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ವಿಭೂತಿ ರುದ್ರಾಕ್ಷಿಯ ಧರಿಸಿ ಕಾಂಚನಕ್ಕೆ ಕೈಯೊಡ್ಡುವಾತ ಮಹೇಶ್ವರನಲ್ಲ. ಕಾವಿಕಾಶಾಯಂಬರವ ಹೊದ್ದು ಶಿವಲಿಂಗ ಧಾರಣವಾಗಿ ಮೃಷ್ಟಾನ್ನಕ್ಕೆ ಮನಸೋಲುವಾತ ಮಹೇಶ್ವರನಲ್ಲ. ಕೌಪ ಕಟ್ಟಾಂಗವ ಧರಿಸಿ ಪರಸ್ತ್ರೀಯರ ಕಂಡು ಮನೆಯೆಳೆಸುವಾತ ಮಹೇಶ್ವರನಲ್ಲ. ಜಂಗಮವ ಜರಿದು ಸ್ಥಾವರ ಪೂಜಿಸುವಾತ ಮಹೇಶ್ವರನಲ್ಲ. ಇವರು ನಮ್ಮ ವೀರ ಮಹೇಶ್ವರರ ಸರಿ ಎಂದಡೆ ನಗುವರಯ್ಯ ನಿಮ್ಮ ಶರಣರು. ಅದೆಂತೆಂದಡೆ ಭವಭಾರಿಗಳಾದ ಕಾರಣ ಇಂತಪ್ಪ ಮಹೇಶ್ವರರ ಕಂಡಡೆ ಮೂಗ ಕೊಯ್ದು ಮೂಕಾರ್ತಿಯ ಮದುವೆಯ ಮಾಡಿ ಹೊರಕೇರಿಯಲಿರಿಸಿದ ಕಾಡನೊಳಗಾದ ಶಂಕರಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವಿನ ಶರಣ. ಕಾಡಸಿದ್ದೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಅಂಗದ ಅವಗುಣಗಳನ್ನು ಅರಿವಿನಾಗ್ನಿಯಲ್ಲಿ ಸುಟ್ಟ ಸಂಕೇತವಾದ ವಿಭೂತಿ ಹಾಗೂ ಸುಜ್ಞಾನ ನೇತ್ರ ಅಳವಡಿಸಿಕೊಂಡ ಸಂಕೇತವಾದ ರುದ್ರಾಕ್ಷಿಯನ್ನು ಅಂಗದ ಮೇಲೆ ಧರಿಸಿಕೊಂಡು ಕಾಯದ ವಿಷಯ ಸುಖ ಭೋಗಕ್ಕಾಗಿ ಅನ್ಯರಲ್ಲಿ ಕಾಂಚನಕ್ಕಾಗಿ ಕೈಯೊಡ್ಡಿ ಬೇಡಿಕೊಳ್ಳುವಾತ ಮಹೇಶ್ವರನಲ್ಲ. ಅಂಗದ ಮೇಲೆ ತ್ಯಾಗದ ಸಂಕೇತವಾದ ಕಾವಿಕಾಶಾಯ ವಸ್ತ್ರದ ಹೊದಿಕೆ ಹೊದ್ದುಕೊಂಡು ಅಂಗದ ಮೇಲೆ ನಿತ್ಯ ತೃಪ್ತಿಯ ನಿಜನೆಲೆಯಾದ ಇಷ್ಟಲಿಂಗವ ಧರಿಸಿಕೊಂಡು ರಸನೆಯ ರುಚಿಯ ಚಪಲತನದಿಂದ ಮೃಷ್ಟಾನ್ನ ಭೋಜನಕ್ಕೆ ಮನಸೋಲುವಾತ ಮಹೇಶ್ವರನಲ್ಲ. ತ್ಯಾಗಿಯಾದೆನೆಂದು ಕೌಪು ಲಂಗೋಟಿಯನ್ನುಟ್ಟು ಕೈಯಲ್ಲಿ ಎಲುವಿನ ಗಧೆ ಹಿಡಿದು ಕಾಮ ವಿಕಾರ ಹೆಚ್ಚಿ ಪರಸ್ತ್ರೀಯರ ಕಂಡು ಕೂಟಕ್ಕಾಗಿ ಮನಹರಿಯುವಾತ ಮಹೇಶ್ವರನಲ್ಲ. ಲಿಂಗದ ನಿಜವನು ಅಂಗದಲ್ಲಿ ಅಳವಡಿಸಿಕೊಂಡು ಚರಿಸುವ ಲಿಂಗದೇವನೆನಿಸುವ ಅನುಭಾವಿ ಜಂಗಮವನು ಅವಹೇಳನ ಮಾಡಿ ಜರಿದು ಜಡ ಪಾಷಾಣವೆನಿಸುವ ದೇಗುಲದೊಳಗಿನ ಸ್ಥಾವರ ದೇವರ ಪೂಜಿಸುವಾತ
ಮಹೇಶ್ವರನಲ್ಲ. ಇಂಥ ವೇಷಧಾರಿ ಅಂಗಮನ ವಿಕಾರಿಗಳು ಸುಜ್ಞಾನ ಸಂಪನ್ನರಾಗಿ ಸದಾಚಾರ ಅಳವಟ್ಟು ಇಷ್ಟಲಿಂಗದಲ್ಲಿ ನಿಷ್ಠರಾಗಿ ಅಂಗ ಮನವಿಕಾರ ವಿರಹಿತರಾಗಿ ನಮ್ಮ ಬಸವಾದಿ ಪ್ರಮಥರ ಷಟ್ಸ್ಥಲ ಪಥವಿಡಿದು ನಡೆವ ವೀರ ಮಹೇಶ್ವರರಿಗೆ ಸರಿಸಮವೆಂದರೆ ಶಿವಶಿವ, ನಿಮ್ಮನ್ನರಿದು ಅನುಭವಿಸಿದ ನಿಜ ಶರಣರು ಗಹಗಹಿಸಿ ಹೊಟ್ಟೆ ಹುಣ್ಣಾಗುವಂತೆ ನಗುವರು ತಂದೆಯೇ. ಏಕೆಂದರೆ ಈ ವೇಷಧಾರಿಗಳು ಅಂಗ ಮನ ವಿಕಾರವಳಿಯದೆ ಇಷ್ಟಲಿಂಗ ನಿಷ್ಠರಾಗಿರದೆ ಭವಬದ್ಧರಾಗಿದ್ದು ಬರೀ ತಾವು ಮಹೇಶ್ವರರೆಂದು ಹೇಳಿಕೊಳ್ಳುವ ಕಾರಣದಿಂದ ಹೀಗಿರುವ ವೇಷಧಾರಿ ಅಂಗವಿಕಾರಿ ಮಹೇಶ್ವರರ ಕಂಡರೆ ಅವರ ಆಚಾರದ ಮೂಗ ಛೇದಿಸಿ ಸದಾಚಾರದ ಮೂಗಿಲ್ಲದ ವಿಕೃತ ವನಿತೆಯೊಂದಿಗೆ ಸಂಬಂಧವ ಮಾಡಿ ಅನಾಚಾರವೆಂಬ ಲಿಂಗಾಚಾರಕ್ಕೆ ಹೊರಗಾದ ಭವದಲ್ಲಿರಿಸುವನೂ ಶಿವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ ಇಂದಿನ ವಚನವಾಣಿ ಕಾರ್ಯಕ್ರಮದಲ್ಲಿ ಎಷ್ಟೆಲ್ಲ ವಚನಗಳನ್ನು ಕೇಳಿದಿರಿ, ಹಾಗೆ ಗೌಪ್ಯ ವಚನಕಾರರ ನಾಮಧೇಯಗಳನ್ನು ಪರಿಚಯಿಸಿಕೊಂಡಿದ್ದೀರಿ. ಕೇಳಿದ ಎಲ್ಲ ವಚನಗಳ ಅರ್ಥವನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ತಾ ಸುಸ್ಥಿರ ಸಮಾಜದತ್ತ ಸಾಗ್ತೀವಿ ಅಂತ ನಂಬುತ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಂದಿನ ಸಂಚಿಕೆಯಲ್ಲಿ ಕೇಳರಿತಂತಹ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದ ಶ್ರೀ ಸಿದ್ಧರಾಮೇಶ್ವರ ಶರಣರು ಬೆಲ್ದಾಳ. ಇವರ ಮತ್ತೊಂದಷ್ಟು ವಚನದೊಂದಿಗೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು, ಶರಣು ಶರಣಾರ್ಥಿ.